ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ, ನೀವ್ ಹೇಳೋದೆಲ್ಲ ನಿಜ, ಆದ್ರೆ ಈ ಮದ್ವೆಲಿ ಒಂದ್ ಚಿಕ್ಕ ಸಮಸ್ಯೆ ಇದೆ. ಏನ್ ಸಮಸ್ಯೆ? ಚಿಕ್ಕ ವಯಸ್ಸಿಂದ ನಾನ್ ತುಳ್ಸಿಗೆ, ತುಳ್ಸಿ ನನಗೆ ಅಂತ ನಮ್ಮನೆಯವ್ರು ಡಿಸೈಡ್ ಮಾಡಾಯ್ತು. ಆಗ್ಲಿಂದಾನು ಅವಳ ಮೇಲೆ ತುಂಬಾ ಆಸೆ ಇಟ್ಕೊಂಡ್ಬಿಟ್ಟೆ. ಈಗ ಆಸೆ ನಿರಾಸೆ ಆದ್ರೆ ನಾನ್ ಹೇಗ್ ತಡ್ಕೊಳ್ಳಿ? ನೀವೇ ಹೇಳಿ. ಅದಕ್ಕೆ ನಾವೇನ್ ಮಾಡ್ಬೇಕೀಗ? ನೀವೇನು ಮಾಡ್ಬೇಕಾಗಿಲ್ಲಮ್ಮ, ನೀವು ಮದ್ವೆ ದಿನ ಅಲ್ಲಿಗೆ ಬರ್ದೇ ಇದ್ರೆ ಸಾಕು, ಬಾಕಿದೆಲ್ಲ ನಾವೇ ಮಾಡ್ಕೋತೀವಿ. ಕರೆಕ್ಟ್ ಅಪ್ಪ. ಅದೇನು ಇಷ್ಟು ಸುಲಭವಾಗಿ ಬರಬೇಡಿ ಅಂತ ಹೇಳ್ತಿದ್ದೀರಲ್ಲ? ಸರಿ ಮಾ ಸರಿ, ನಾನು ಇಷ್ಟು ಕೂಲಾಗಿ ಹೇಳ್ತಾ ಇದ್ರೆ ನೀವು ಕೇಳ್ತಾ ಇಲ್ಲ. ಇನ್ನು ಹೇಗೆ ಹೇಳಿದ್ರೆ ಕೇಳ್ತೀರಾ ನೀವು? ಇಲ್ಲಿ ನೋಡು ಇಂದ್ರ, ಮುಂದಕ್ಕೆ ಒಂದು ಮಾತಾಡ್ಬೇಡ, ಹೊರಟೋಗು ಇಲ್ಲಿಂದ. ಅಯ್ಯವ್ರಿ ಸ್ವಾಮಿ, ಇಲ್ಲಿ ನಾವು ನಿಮಗೆ ತೊಂದರೆ ಕೊಡಕ್ ಬಂದಿಲ್ಲ ಅಂತ ಹೇಳಿದ್ರು ಕೇಳೋದಿಲ್ವಲ್ಲ. ಅಮ್ಮ ತಾಯಿ, ನನ್ನ ನಂಬಿ, ಪ್ಲೀಸ್ ನಂಬಿ. ಮಗನೇ, ನನ್ಗನ್ನಿಸ್ತದೆ ನಾವಿಲ್ ಕಿರಿಕ್ ಮಾಡದೇ ಸರಿ ಅಂತ. ಹಂಗಂತೀಯ? ಸರಿ, ನಾವು ಕಿರಿಕ್ ಮಾಡಕ್ಕೂ ರೆಡಿ. ಏನ್ ಎದುರಿಸ್ತಾ ಇದೀಯಾ ಮಿಸ್ಟರ್ ವಿಶ್ವ? ಹಾಗೆ ಅನ್ಕೋ. ನೋಡು, ಇನ್ನು ಕೊಟ್ಟು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ದಯವಿಟ್ಟು ಮನೆಯಿಂದ ಆಚೆ ಹೋಗು. ಮೊದಲು ನೀನು ನನ್ನ ಜೀವನದಿಂದ ಆಚೆ ಹೋಗು, ಆಮೇಲೆ ನಾನು ಈ ಮನೆಯಿಂದ ಆಚೆ ಹೋಗ್ತೀನಿ. ಅಷ್ಟೇ ಮಗ, ಸಿಂಪಲ್ಲು. ಇವ್ರನ್ನ ಮನೆ ಒಳಗಡೆ ಬಿಟ್ಟಿದ್ದೆ ತಪ್ಪಾಯ್ತು, ಇದೆಲ್ಲ ಸರಿ ಹೋಗಲ್ಲ. ಮೊದಲು ಶಿವಕ್ಕೆ ಫೋನ್ ಮಾಡು. ತಗಳಪ್ಪ, ಶಿವರಾಜ್ಗೆ ಫೋನ್ ಮಾಡ್ತಾರಂತೆ. ರೇ ಸ್ವಾಮಿ, ಶಿವರಾಜಂಗಾದ್ರೂ ಮಾಡಿ, ಅವ್ರ ಅಪ್ಪಂಗಾದ್ರೂ ಮಾಡಿ, ನಮ್ಮನ್ನೇನು ಮಾಡ್ಕೊಳಕ್ಕಾಗಕ್ಕಿಲ್ಲ. ನೋಡಿ, ಶಿವರಾಜ್ ಅವ್ರ ತಂಗಿನ ನಿಮ್ ಮಗನ್ ಕೊಡ್ಲಿಲ್ಲ ಅಂದ್ರೆ ಅದು ನಿಮ್ಮಿಬ್ರು ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ. ನೀವೇನೇ ಕೇಳೋದಿದ್ರು ಅವ್ರನ್ನ ಹೋಗಿ ಕೇಳಿ. ಅದ್ ಬಿಟ್ಟು ನೀವ್ ಇಲ್ಲಿ ಬಂದು ಈ ರೀತಿ ಗಲಾಟೆ ಮಾಡ್ತಿರೋದು ಸ್ವಲ್ಪನೂ ಸರಿ ಕಾಣ್ತಿಲ್ಲ. ಅಮ್ಮ ತಾಯಿ, ನೀನ್ ಹೇಳೋದ್ ಸರಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮಿಬ್ರು ಮಧ್ಯ ನೀವ್ಯಾಕ್ ಬಂದಿದ್ದೀರಾ? ದಯವಿಟ್ಟು ನಮ್ಮ ಕುಟುಂಬದ ಮಧ್ಯ ಬರಬೇಡಿ. ನೋಡಪ್ಪ, ಈಗಾಗಲೇ ಎಂಗೇಜ್ಮೆಂಟ್ ಆಗೋಗಿದೆ, ಮದುವೆಗೆ ಎಷ್ಟು ದಿನ ಇದೆ ಅಂತ ಗೊತ್ತಾ ನಿನಗೆ? ನಿಮಗೆ ಗೊತ್ತಲ್ವಾ? ನನಗೂ ಗೊತ್ತು, ಇನ್ನು ಸ್ವಲ್ಪ ದಿನ ಇದೆ ಅಂತ. ಅವತ್ತು ಮದುವೆ ಆಗಬೇಕೋ ತಿಥಿ ಆಗಬೇಕೋ ನೀವೇ ಡಿಸೈಡ್ ಮಾಡಿ. ಓಕೆ, ನೋಡೋಣ, ನಾವು ಎಲ್ಲದಕ್ಕೂ ರೆಡಿ. ಅಪ್ಪ ಕೇಳಿದ್ಯಾ, ಎಲ್ಲದಕ್ಕೂ ರೆಡಿ ಅಂತೆ? ಮಗ ವಿಶ್ವ, ನಮ್ಮ ಬಗ್ಗೆ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸ್ತದೆ, ಆಮೇಲೆ ನೀನೇ ತೊಂದರೆ ಅನುಭವಿಸ್ತೀಯ. ಇಲ್ಲಿ ನೋಡಿ, ನಿಮ್ಮೆಲ್ರಿಗೂ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ನಾನು ಬದುಕಿದ್ರು ಸತ್ರು ಅದು ತುಳಸಿ ಜೊತೆಲಿ ಮಾತ್ರ. ನಮ್ಮಿಬ್ಬರ ಮಧ್ಯ ಯಾರಾದ್ರೂ ಅಡ್ಡ ಬಂದ್ರೋ ಕತ್ರ ಸಾಕ್ಬಿಡ್ತೀನಿ. ಅವತ್ತು ನಿಮ್ಮ ಮನೆಗೆ ಪತ್ರಿಕೆ ಕೊಡಕ್ ಬಂದಾಗ ನೀನ್ ಮಾತಾಡಿದಕ್ಕೆಲ್ಲ ನಾವೇನು ಮಾತಾಡದೆ ಸುಮ್ನೆ ಬಂದ್ವಿ ಅಂತ ಇವತ್ತು ಇಲ್ಲಿ ಬಂದು ಹೀಗೆ ಹೆದರಿಸ್ತಾ ಇದೀಯಾ? ರೀ, ಇಷ್ಟೆಲ್ಲ ಆದ್ಮೇಲೂ ಇವ್ರನ್ನ ಸುಮ್ನೆ ಬಿಡಬಾರ್ದು. ಮೊದ್ಲು ಪೊಲೀಸ್ಗೆ ಫೋನ್ ಮಾಡಿ, ನಾವೇನ್ ಮಾಡ್ತೀವಿ ಅಂತ ಇವ್ರಿಗೆ ತೋರ್ಸೋಣ. ಅಮ್ಮ ಇಷ್ಟಕ್ಕೆಲ್ಲ ಪೊಲೀಸ್ ಯಾಕಮ್ಮ? ಇಬ್ಬರನ್ನ ಕತ್ತಿಡ್ದು ಆಚೆ ನೋಕಿದ್ರೆ ಬೀದಿಲ್ ಬಿದ್ದಿರ್ತಾರೆ. ಹಲೋ ಸಿಂಗಾಪುರ, ನಮ್ಮನ್ನ ನೀನು ಕತ್ತಿಡ್ದು ಆಚೆ ಹಾಕ್ಬಿಡ್ತೀಯಾ?
ಆಮೇಲೆ ನೀನ್ ನಮ್ಮೂರು ಕಾಲಿಡ್ತೀಯಾ. ಏನು ಮಾತಾಡ್ತಾ ಇದೀಯಾ? ಎಷ್ಟು ಕೊಬ್ಬು ನಿನಗೆ? ನನ್ನ ಮಗನ್ ಕುದ್ಗೆಗೆ ಕೈ ಹಾಕ್ತಿರೇನ್ರೋ? ನಿಮ್ ಮೂರ್ ಜನ ಏನ್ ಮಾಡ್ತೀನಿ ನೋಡ್ತಾ ಇರ. ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ಉಫ್ ಅಂತ ಊದಿದ್ರೆ ಮೂರ್ ಜನನು ಆಚೆ ಬಿದ್ದಿರ್ತಾರೆ. ನಿನ್ನ ಆವಾಜ್ಗೆಲ್ಲ ಹೆದರ್ಕೊಂಡ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯೇನೋ? ಜೀವ ನಮಗ್ ಮಾತ್ರ ಇದೆಯಾ? ಯಾಕೆ ನಿಮಗಿಲ್ವಾ? ಕತ್ತಿ ನಮ್ಮನ್ ಮಾತ್ರ ಕೊಲ್ಲುತ್ತಾ, ನಿಮ್ಮನ್ ಕೊಲ್ಲಲ್ವಾ? ನಮಗೂ ಕೋಪ ಬರುತ್ತೆ, ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಹೋಗಲೋ. ಲೋ ಅಂಕಲ್, ನೀನ್ ನನ್ ಮೇಲೆ ಕೈ ಹಾಕ್ದಂಗೆ ನಿನ್ ಮಗ ಏನಾದ್ರೂ ಕೈ ಹಾಕಿದ್ದ ಅಂತ ಇಟ್ಕೋ. ನಾನ್ ಯಾರು ಅಂತ ತೋರಿಸ್ತಾ ಇದ್ದೆ. ಕೈನ ಅಲ್ಲೇ ಕತ್ತರಿಸ್ಬಿಡ್ತಿದ್ದೆ. ವಯಸ್ಸಾದವನ್ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಎತ್ತು ಎತ್ತು ಕೈ. ಎತ್ತು ರೀ ರೀ ಬಿಡ್ರಿ. ಅಮ್ಮ ತಾಯಿ ಪುಣ್ಯಾದ್ಗೀತಿ ಕಣಮ್ಮ, ನೀನು ನಿನ್ ತಾಳಿ ಭಾಗ್ಯ ನಿನ್ನ ಗಂಡನ್ನ ಕಾಪಾಡ್ಬಿಡ್ತು. ಏನಪ್ಪ ಯಜಮಾನ, ಹಂಗೆಲ್ಲ ಗುರಾಯಿಸೋದ್ ಬೇಡ, ಹೋಗಿ ಕೆಲಸ ನೋಡ್ಕೋ. ಇಲ್ಲಿ ನೋಡೋ ವಿಶ್ವ, ನಾನು ನನ್ನ ಬಂಗಾರಿಗೋಸ್ಕರ ಏನ್ ಮಾಡೋದಕ್ಕೂ ರೆಡಿ. ಒಂದ್ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ನೋಡು. ಏಯ್, ಏನೋ ಮಾಡ್ತೀಯ ನೀನು, ಏನೋ ಮಾಡ್ತೀಯ. ಇನ್ನೊಂದ್ಸಲ ನಮ್ಮ ಏರಿಯಾ ಕಡೆ ಕಾಲಿಟ್ಟು ನೋಡು, ಏನ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಸರಿಯಾಗಿ ಕೇಳಿಸ್ಕೋ, ಆದಷ್ಟು ಬೇಗ ತುಳಸಿಗೆ ಗಂಡನಾಗಿ ನಿಮ್ಮ ಊರಿಗೆ ಬರ್ತೀನಿ. ಅದೇನು ಮಾಡ್ತೀಯೋ ಮಾಡ್ಕೋ, ಅದಕ್ಕೆ ನಾನೇನು ಮಾಡಬೇಕು ಅನ್ನೋದು ಗೊತ್ತು. ಈಗ ಮರ್ಯಾದೆಯಿಂದ ಇಬ್ಬರು ಮನೆಯಿಂದ ಆಚೆ ಹೋಗಿ. ಸೂಪರ್ ಸೂಪರ್ ವಿಶ್ವ, ನಿನ್ನ ಮಾತನ್ನ ಮೆಚ್ಚಿದೆ. ನೀನು ಸರಿಯಾಗಿ ಕೇಳಿಸ್ಕೋ, ಹಾಗೇನಾದರೂ ನೀನು ನನ್ನ ತುಳಸಿ ನಾ ಮದುವೆ ಆಗ್ತೀನಿ ಅಂತ ನಮ್ಮ ಊರಿಗೆ ಬಂದರೆ ನೀನ್ ಕೇಳೋದು ಗಟ್ಟಿ ಮೇಳದ ಶಬ್ದ ಅಲ್ಲ, ನಿಮ್ ಮನೆಯವರ ಗೋಳಾಟದ ಶಬ್ದ. ಯೋಚನೆ ಮಾಡಿ ಒಂದ್ ನಿರ್ಧಾರಕ್ ಬಾ. ಇದಕ್ಕೂ ಮೇಲೆ ಎಲ್ಲ ವಿಧಿ ನಿಯಮ, ನಾವೇನು ಮಾಡಕ್ಕಾಗಲ್ಲ. ಹೇಳ್ ಹೋಗೋಣ ಅಂತ ಬಂದಿದ್ವಿ, ಹೇಳಿದೀವಿ ಅಷ್ಟೇ ಅಪ್ಪ. ಮಗನೇ ನಡಿಲ್ಲ, ಹೋಗುವ ನಡಿಲ್ಲ. ಯಾವ್ದಕ್ಕೂ ಇವ್ರು ಬಂದಿದ್ ವಿಷಯ ಶಿವರಾಜಗ್ ಹೇಳ್ಬಿಡು. ಬೇಡಮ್ಮ, ಸುಮ್ಮನೆ ಅವ್ರು ಟೆನ್ಷನ್ ಆಗ್ತಾರೆ. ಯಾವತ್ತೂ ಬೊಗಳ ನಾಯಿ ಕಚ್ಚಲ್ಲ, ಇದು ಬೊಗಳದೆ. ಲೇ ಲೇ ಪುಟ್ಟಕ್ಕ, ಎಲ್ಲಾನು ನೀನೇ ತಿಂದು ಖಾಲಿ ಮಾಡ್ಬಿಡ್ಬೇಡ. ಮದ್ವೆಗೆ ಬರೋರ್ಗೂ ವಸಿ ಇರ್ಲಿ. ಅಜ್ಜಿ ಇರ್ಲಿ ಬಿಡಜ್ಜಿ. ಪುಟಕ, ಹ್ಮ್, ಥ್ಯಾಂಕ್ ಯು ಅಣ್ಣ. ಅಳಿಮಯ್ಯ, ನೀನ್ ಬೇರೆ ಹಿಂಗೆ ಹೇಳ್ದಾ?
ಇನ್ ಸಾಕ ಅವಳಿಗೆ, ಲಡ್ಡುನ ಒಬ್ಳೆ ಮುಕ್ಬಿಡ್ತಾಳೆ. ಎಲ್ಲ ಲಡ್ಡು ತಿನ್ನಲ್ಲ, ಒಂದ್ 50 ಲಡ್ಡು ತಿಂತೀನಿ ಅಷ್ಟೇ. 50 ಕೆಂಪ? ಅಯ್ಯಪ್ಪ ಥೂ. ಏ ಚಂದ್ರಿಕಾ, ಹೋಗಿ ಲಡ್ಡು ಉಂಡೆ ಕಟ್ಟೆ